ಹಾಯ್ ಫ್ರೆಂಡ್ಸ್, ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಉತ್ತಮವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಅದಕ್ಕಿಂತ ಮೊದಲು ಈ ಒಂದು ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರುವೋ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಬಿಸ್ನೆಸ್ ವಿಡಿಯೋವನ್ನು ಮೊದಲು ಪಡೆಯಲು ಸಹಾಯವಾಗುತ್ತೆ. ಹಾಗಿದ್ದರೆ ಬನ್ನಿ, ಯಾವುದು ಈ ಇನ್ಫಾರ್ಮೇಷನ್ ಅಂತ ನೋಡೋಣ. ಫ್ರೆಂಡ್ಸ್, ಯಾವುದು ಈ ಮಾಹಿತಿ ಅಂತಂದರೆ, ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರಿ, ಅದರಲ್ಲಿ ನೀವು ಯಶಸ್ವಿಯಾಗಬೇಕಾದರೆ ಹಲವಾರು ರೀತಿಯ ಸಲಹೆಗಳು ಬೇಕಾಗುತ್ತೆ. ಅದರ ಬಗ್ಗೆ ಹಂತ ಹಂತವಾಗಿ ತಿಳಿದುಕೊಳ್ತಾ ಹೋಗೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಸ್ವಂತ ಉದ್ಯಮ ಅಥವಾ ವ್ಯವಹಾರ ಪ್ರಾರಂಭಿಸುವಾಗ ಅದನ್ನು ಹೇಗೆ ನೀವು ಯಶಸ್ವಿಗೊಳಿಸಬೇಕು ಎಂಬುದನ್ನು ತಿಳಿದಿರಬೇಕಾಗುತ್ತೆ. ಯಶಸ್ವಿ ಉದ್ಯಮದ ಮಾಲೀಕರಾಗಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಫ್ರೆಂಡ್ಸ್, ಯಶಸ್ವಿ ಉದ್ಯಮಿಯಾಗಬೇಕಾದರೆ ಒಬ್ಬ ಉದ್ಯಮಿಯಾಗಬೇಕಾದವನಿಗೆ ಆತ್ಮವಿಶ್ವಾಸದೊಂದಿಗೆ ಸೃಜನಶೀಲತೆ ಇರಬೇಕಾಗುತ್ತೆ. ಆತ್ಮವಿಶ್ವಾಸ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದಾಗಿದೆ. ಇದಕ್ಕೆ ಉದ್ಯಮ ರಂಗವೇನೂ ಹೊರತಾಗಿಲ್ಲ. ಸೃಜನಶೀಲತೆ ಉದ್ಯಮದ ಬಂಡವಾಳವಾಗಿದೆ. ಪೂರ್ಣ ಯೋಚನೆ, ಮಾಹಿತಿ, ಅಂತಃಪ್ರೇರಣೆ, ಸಾಧಿಸಬಲ್ಲೆ ಎಂಬ ಛಲ ಇಲ್ಲದೆ ಯಾವುದೇ ಉದ್ಯಮ ಆರಂಭಿಸಬಾರದು. ಆರಂಭಿಕ ಉದ್ಯಮಿಯು ಜನರೊಂದಿಗೆ ಬೆರೆಯದೆ ಯಶಸ್ವಿ ಉದ್ಯಮಿಯಾಗಲಾರ. ವಸ್ತುವನ್ನು ಉತ್ಪಾದನೆ ಮಾಡಿ ಕುಳಿತುಕೊಳ್ಳದೆ ಅದು ಯಾರಿಗೆ ತಲುಪಬೇಕು, ಅದರ ಮಾರುಕಟ್ಟೆ, ಜನರ ಪ್ರತಿಕ್ರಿಯೆ ಹೇಗಿದೆ ಎಂಬುದನ್ನು ಅದರ ಮೂಲ ಸ್ಥಳಕ್ಕೆ ಹೋಗಿಯೇ ತಿಳಿಯಬೇಕಾಗುತ್ತೆ. ಆಗ ಉದ್ಯಮದ ವಾಸ್ತವ ಸ್ಥಿತಿ ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ. ಯಾವ ರೀತಿ ಹೂಡಿಕೆ ಮಾಡಬೇಕು, ಯಾವ ರೀತಿ ಹೂಡಿಕೆ ಮಾಡಿದರೆ ಎಷ್ಟು ಹಣವನ್ನು ಗಳಿಸಬಹುದು ಅಂತ ನೋಡೋದಾದರೆ, ಪ್ರತಿ ಉದ್ಯಮಿ ಎದುರಿಸುವಂತಹ ಮೊದಲ ಸವಾಲೆಂದರೆ ಅದು ಹೆಚ್ಚು ಹಣ ಗಳಿಸುವುದು. ಉದ್ಯಮಿಗಳು ವಿವಿಧ ವಿಧಾನಗಳನ್ನು ಅಳವಡಿಸಿಕೊಂಡು ಹೆಚ್ಚು ಹಣ ಗಳಿಸಬಹುದಾಗಿದೆ. ಅದರಲ್ಲಿ ಅತ್ಯಂತ ಸಾಮಾನ್ಯವಾದ ವಿಧಾನಗಳೆಂದರೆ ಹೆಚ್ಚು ಉತ್ಪನ್ನಗಳನ್ನು ಮಾರಾಟ ಮಾಡುವುದು, ಆ ನಂತರದಲ್ಲಿ ಹೆಚ್ಚು ಉತ್ಪನ್ನ ಶ್ರೇಣಿಗಳನ್ನು ಪರಿಚಯಿಸುವುದು ಪ್ರಮುಖವಾಗುತ್ತೆ. ಹಾಗೆ ಉತ್ಪನ್ನಗಳನ್ನು ನವೀಕರಿಸುವುದು ಇಲ್ಲಿ ಪ್ರಮುಖವಾಗುತ್ತೆ. ಹಾಗೆ ವ್ಯಾಪಾರವನ್ನು ಪ್ರಚುರಪಡಿಸುವುದು ಪ್ರಮುಖವಾಗುತ್ತೆ. ಆನಂತರದಲ್ಲಿ ನೀವು ಸಮಯ ನಿರ್ವಹಣೆಯನ್ನು ಮಾಡಲೇಬೇಕಾಗುತ್ತೆ. ನೀವು ಉದ್ಯಮವನ್ನು ಪರಿಣಾಮಕಾರಿಯಾಗಿ ನಡೆಸಬೇಕಾದರೆ ಸಮಯವನ್ನು ಸರಿಯಾಗಿ ನಿರ್ವಹಿಸಬೇಕಾಗುತ್ತೆ. ಹೆಚ್ಚುವರಿ ಸಮಯವನ್ನು ಹೊಸ ಉತ್ಪನ್ನ ಅಥವಾ ವ್ಯವಹಾರ ವರ್ಧನೆಯ ಕುರಿತಾಗಿ ಯೋಚಿಸಲು ನೀವು ಉಪಯೋಗಿಸಬಹುದಾಗಿದೆ. ಈ ರೀತಿಯಾಗಿ ನೀವು ಸಮಯವನ್ನು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ಸನ್ನು ಕಾಣಬಹುದಾಗಿದೆ. ಆನಂತರದಲ್ಲಿ ಉತ್ಪಾದಕ ಉದ್ಯೋಗಿಗಳನ್ನು ಹೊಂದಿರುವುದು. ಹೌದು ಫ್ರೆಂಡ್ಸ್, ನೀವು ಒಬ್ಬ ಒಳ್ಳೆಯ ಉದ್ಯಮಿಯನ್ನು ಹೊಂದಿದ್ದೀಯಾದಲ್ಲಿ ನಿಮ್ಮ ಒಂದು ಉದ್ಯಮದಲ್ಲಿ 50% ಸಕ್ಸಸ್ ಕಾಣುತ್ತೀರಾ. ಉದ್ಯಮಿಗೆ ಅಡ್ಡಿಯಾಗುವ ಮತ್ತೊಂದು ಸವಾಲು ತಂಡದಲ್ಲಿ ಉತ್ಪಾದಕರ ಉದ್ಯೋಗಿಗಳನ್ನು ಇಟ್ಟುಕೊಳ್ಳುವುದು. ಸರಿಯಾದ ಸಮಯಕ್ಕೆ ಸೂಕ್ತ ವ್ಯಕ್ತಿಯ ಆಯ್ಕೆಯಲ್ಲಿ ಖಂಡಿತವಾಗಿಯೂ ನಿಮ್ಮ ಬಿಸ್ನೆಸ್ಸಲ್ಲಿ ವ್ಯತ್ಯಾಸವನ್ನು ತರಬಲ್ಲದು. ಆದ್ದರಿಂದ ಉತ್ಪಾದನೆಗೆ ಒಬ್ಬ ಉದ್ಯೋಗಿಯನ್ನು ನೇಮಿಸಿಕೊಂಡರೆ ಬಿಸ್ನೆಸ್ಸಲ್ಲಿ ಖಂಡಿತವಾಗಿ ನೀವು ಸಕ್ಸಸ್ ಕಾಣಬಹುದಾಗಿದೆ. ಹಾಗೆ ಯಶಸ್ಸಿನ ಹಂತಗಳು ಒಂದು ಪ್ರಕ್ರಿಯೆ ನೋಡೋದಾದರೆ, ನೀವು ಉತ್ತಮ ಮನೋಭಾವವನ್ನು ಹೊಂದಿರಬೇಕಾಗುತ್ತೆ. ಯಶಸ್ವಿ ಉದ್ಯಮವನ್ನು ನಡೆಸಲು ಮನೋಭಾವವು ಅತ್ಯಂತ ನಿರ್ಣಾಯಕ ಅಂಶವಾಗಿದೆ. ಯಶಸ್ವಿಯಾಗಲು ನೀವು ಧನಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕಾಗುತ್ತೆ. ಹಾಗೆ ನಿಮ್ಮ ಮನೋಭಾವವು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರಬೇಕಾಗುತ್ತೆ. ಅಂತಂದರೆ ಪರಿಹಾರದತ್ತ ಗಮನ ಕೇಂದ್ರೀಕರಿಸುವುದು, ಮಾಲೀಕತ್ವವನ್ನು ತೆಗೆದುಕೊಳ್ಳುವುದು, ಬಿಟ್ಟು ಕೊಡದಿರುವಂತಹ ಮನೋಭಾವ ಹಾಗೂ ಕ್ರೆಡಿಟ್ ಕೊಡುವಂಥ ಗುಣಗಳು ನಿಮ್ಮಲ್ಲಿ ಇರಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಈ ರೀತಿ ಆದಂತಹ ಯಶಸ್ಸಿನ ಪ್ರಕ್ರಿಯೆಗಳು ನಿಮ್ಮಲ್ಲಿ ಅಡಗಿದೆ ಆದಲ್ಲಿ ಖಂಡಿತವಾಗಿಯೂ ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಾಣಬಹುದು. ಆನಂತರದಲ್ಲಿ ಕಾರ್ಯತಂತ್ರವನ್ನು ರೂಪಿಸಬೇಕಾಗುತ್ತೆ. ನಿಮಗೆ ಕಾರ್ಯತಂತ್ರವಿಲ್ಲದಿದ್ದರೆ ಜನರನ್ನು ಹೇಗೆ ನೇಮಿಸಿಕೊಳ್ಳುವುದು, ಜನರನ್ನು ತೆಗೆದುಹಾಕುವುದು ಹೇಗೆ, ನಿಮ್ಮ ಗ್ರಾಹಕರು ಯಾರು, ಸಂಭಾವ್ಯ ಮಾರುಕಟ್ಟೆಗಳು ಯಾವುದು ಎಂದು ತಿಳಿಯುವುದಿಲ್ಲ. ಕಾರ್ಯತಂತ್ರವು ಉದ್ದವಾದ ದಾಖಲೆಯಾಗಿರಬೇಕೆಂದೇನಿಲ್ಲ, ಅದು ಕೇವಲ ಒಂದು ಪುಟದ ಕೈಪಿಡಿಯಾಗಿದ್ದರೆ ಸಾಕಾಗುತ್ತೆ. ವ್ಯವಹಾರ ಕಾರ್ಯತಂತ್ರವು ಒಂದು ಜೀವಾಂತ ದಾಖಲೆಯಾಗಿದೆ, ಅದನ್ನು ನಿಯಮಿತವಾಗಿ ಪರಿಶೀಲನೆ ಮಾಡಲೇಬೇಕಾಗುತ್ತೆ. ಆನಂತರದಲ್ಲಿ ನೀವು ಶಿಸ್ತು ಪಾಲನೆಯನ್ನು ಮುಖ್ಯವಾಗಿ ಮಾಡಲೇಬೇಕಾಗುತ್ತೆ. ಯಶಸ್ವಿ ಉದ್ಯಮಿಯಾಗಲು ನಿಮ್ಮಲ್ಲಿ ಶಿಸ್ತು ಇರಬೇಕಾಗುತ್ತೆ. ಅನೇಕ ಕಂಪನಿಗಳು ವ್ಯವಹಾರ ಕಾರ್ಯತಂತ್ರ ಮತ್ತು ದಾಖಲೆಗಳನ್ನು ರಚಿಸುತ್ತವೆ, ಆದರೆ ಅದನ್ನು ಅನುಸರಿಸುವುದಿಲ್ಲ. ಇದೇ ಇಲ್ಲಿ ಅವರ ಒಂದು ಮೊದಲು ಫೇಲ್ಯೂರ್ ಆಗುವುದು.
ನೀವು ಹಾಕಿಕೊಂಡ ಯೋಜನೆಯ ಪ್ರಕಾರ ಕೆಲಸ ಮಾಡದಿದ್ದರೆ ನೀವು ಇಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಫ್ರೆಂಡ್ಸ್, ನೀವೇನಾದರೂ ಯಶಸ್ವಿ ಉದ್ಯಮಿಯಾಗಬೇಕಾದರೆ ಈ ಎಲ್ಲ ಟಿಪ್ಸ್ಗಳನ್ನು ನೀವು ಅಳವಡಿಸಿಕೊಂಡು ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನೀವು ಒಂದು ಉದ್ಯಮವನ್ನು ಪ್ರಾರಂಭಿಸಿ ಆ ಒಂದು ಉದ್ಯಮದಲ್ಲಿ ನೀವು ಸಕ್ಸಸ್ ಕಾಣಬಹುದಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.